ನಗರಸಭೆ ಚುನಾವಣಾ ಫಲಿತಾಂಶ ಹೊರಬಿದ್ದಿದ್ದು ಯಾವ ಪಕ್ಷಕ್ಕೂ ಬಹುಮತ ಸಿಗದ ಹಿನ್ನೆಲೆಯಲ್ಲಿ ಸಂಸದ ಆರ್ ಧ್ರುವ ನಾರಾಯಣ್ ಮೈತ್ರಿ ಆಡಳಿತ ತರಲು ಮುಂದಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸುದ್ದಿಗಾರರೊಡನೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಆಡಳಿತ ಇರುವಂತೆ ಮೈತ್ರಿ ಮಾಡಿಕೊಳ್ಳಲಾಗುವುದು ಅಂತ ತಿಳಿಸಿದ್ದಾರೆ. ಕೊಳ್ಳೇಗಾಲ ನಗರಸಭೆ ಅತಂತ್ರವಾದ ಹಿನ್ನೆಲೆಯಲ್ಲಿ ಆಡಳಿತ ಚುಕ್ಕಾಣಿಗಾಗಿ ಸರ್ಕಸ್ ಶುರುವಾಗಿದೆ. ಫಲಿತಾಂಶ ಹೊರಬಿದ್ದಿರುವ ಬೆನ್ನಲ್ಲೇ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಸಂಸದ ಆರ್ ಧ್ರುವ ನಾರಾಯಣ್, ಕೋಮುವಾದಿ ಪಕ್ಷವನ್ನು ದೂರವಿಟ್ಟು ನಗರಸಭೆಯ ಆಡಳಿತ ಚುಕ್ಕಾಣಿಯನ್ನು ಬಿಎಸ್ಪಿ ಹಾಗೂ ಜೆಡಿಎಸ್ ಪಕ್ಷಗಳೊಡನೆ ಮೈತ್ರಿ ಸಾಧಿಸಿ ಹಿಡಿಯಲಾಗುವುದು ಅಂತ ಹೇಳಿದ್ದಾರೆ. ಚುನಾವಣೆಯಲ್ಲಿ ಕೊಳ್ಳೇಗಾಲ ನಗರಸಭಾ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ 11 ಸ್ಥಾನ 11 ಪ್ಲಸ್ 1 ಪಕ್ಷೇತರ ಬೆಂಬಲಿತ ಅಭ್ಯರ್ಥಿ, ನಮಗೆ ಒಟ್ಟು 12 ಸ್ಥಾನಗಳನ್ನು ನಾವು ಜಯಗಳಿಸಿದ್ದೇವೆ. ಮತ ನೀಡಿದ ಎಲ್ಲ ಮತದಾರರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿದಂಥ ಎಲ್ಲ ಮತದಾರರಿಗೆ, ನನ್ನ ಪರವಾಗಿ, ನಮ್ಮ ಜೈಲಿನವ್ರ ಪರವಾಗಿ, ನಮ್ಮ ಪಕ್ಷದ ಅಧ್ಯಕ್ಷರು ಎಲ್ಲರ ಪರವಾಗಿ ನಾವು ಕೃತಜ್ಞತೆಗಳನ್ನು ಅವರಿಗೆ ಸಲ್ಲಿಸ್ತೇವೆ. ಅವರಿಗೆ ಶ್ರಮಿಸಿದಂಥ ಎಲ್ಲ ಪಕ್ಷದ ಮುಖಂಡರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಮಗೆ ನಿರೀಕ್ಷೆ ಇತ್ತು, ಸುಮಾರು ಒಂದು 16-17 ಸೀಟ್ಗಳು ಗೆಲ್ಬೋದು, ಪೂರ್ಣ ಪ್ರಮಾಣದಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬರ್ತೇವೆ ಅನ್ನೋ ನಿರೀಕ್ಷೆ ಇತ್ತು. ಆದರೆ ಹೆಚ್ಚು ಸ್ಥಾನಗಳನ್ನ ನಾವು ಗೆಲ್ಲಿಕ್ಕಾಗಲಿಲ್ಲ. ಈಗ ಕಳೆದ ಸಾರಿ ನಾವು 31-21 ಗೆದ್ದು ನಮ್ಮದೇ ಪಕ್ಷದ ಒಂದು ಆಡಳಿತವನ್ನು ನಾವು ನಡೆಸಿದ್ದು. ಈ ಬಾರಿ ನಾವು ಅಷ್ಟು ನಮ್ಮ ನಿರೀಕ್ಷೆಗೆ ತಕ್ಕಂತೆ ನಾವು ಗೆಲ್ಲಿಕ್ಕಾಗಲಿಲ್ಲ. ಹಾಗಾಗಿ ಇವತ್ತು ಜಾತ್ಯತೀತ ಶಕ್ತಿಗಳನ್ನೆಲ್ಲರೂ ಒಗ್ಗೂಡಿ ಕೋಮುವಾದಿ ಪಕ್ಷವನ್ನು ಹೊರಗಿಟ್ಟು ಇಲ್ಲಿ ಬೋರ್ಡನ್ನು ರಚನೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇವೆ. ಚಾಮರಾಜನಗರದಲ್ಲೂ ಕೂಡ ನಮ್ಮ ನಿರೀಕ್ಷೆ ತುಂಬ ಇತ್ತು, ಅಲ್ಲೂ ಕೂಡ ನಾವು ನಿರೀಕ್ಷೆಗೆ ತಕ್ಕಂತೆ ನಾವು ಗೆಲ್ಲಿಕ್ಕಾಗಲಿಲ್ಲ. ಆದರೂ ಅಲ್ಲಿ ಸುಮಾರು 8 ಸ್ಥಾನ ಕಳೆದ ಸರ್ 9 ಗೆದ್ದಿದ್ದು, ಈ ಸರಿ 8 ಗೆದ್ದಿದ್ದು. ಎಸ್ ಡಿ ಪಿ ಎನ್ನವರು ಸುಮಾರು 6 ಸೀಟ್ ಗೆದ್ದಿದ್ದಾರೆ, 8-14 ಪ್ಲಸ್ ಬಿ ಎಸ್ ಪಿ ಒಂದು ಗೆದ್ದಿದೆ, ಮತ್ತು ಪಕ್ಷೇತರ ಒಂದು ನಮ್ಮ ಕಡೆಯವರು ಗೆದ್ದಿದೆ. ಒಟ್ಟಾರೆ ನಾವು ಅಲ್ಲೂ ಕೂಡ ನಂದು ಮತ್ತು ಶಾಸಕರ ಮತ ಇರುತ್ತೆ, ಅಲ್ಲೂ ನಾವು ಕೋಮುವಾದಿ ಶಕ್ತಿಯನ್ನು ಹೊರಗಡೆ ಇಟ್ಟು ಚಾಮರಾಜನಗರ ಮತ್ತು ಕೊಳ್ಳೇಗಾಲ ಎರಡು ಸಭೆಯಲ್ಲೂ ಕೂಡ ನಾವು ಆಡಳಿತವನ್ನು ನಡೆಸ್ತಕ್ಕಂಥ ಪ್ರಯತ್ನ ಮಾಡಿದ್ದೀವಿ. ಸರ್, ಕೊಳ್ಳೇಗಾಲದಲ್ಲಿ ಕಾರಣ ಕೆಲವು ವಾರ್ಡ್ಗಳಲ್ಲಿ ಟಿಕೆಟ್ ಹಂಚಿಕೆಯಲ್ಲಿ ಸ್ವಲ್ಪ ನಮ್ಮಲ್ಲಿ ವ್ಯತ್ಯಾಸ ಆಗಿಲ್ಲ. ಸೊ ಹಾಗಾಗಿ ಆ ವ್ಯತ್ಯಾಸದಿಂದ ಈಗ 3 ಜನ ನಮ್ಮ ಪಕ್ಷದ ಇದರಿಂದಲೇ ಗೆದ್ದಿದ್ದಾರೆ. ಪಕ್ಷದಲ್ಲೇ ಕೆ ಪಿ ಶಂಕರ್ ಮತ್ತು ಗುಪ್ತಾ ಅವರು ಮತ್ತು ಮನೋಹರ್ 3 ಜನ ಕೂಡ ನಮ್ಮ ಪಕ್ಷದಲ್ಲೇ ಇದ್ದರು. ಸೊ ಹಾಗಾಗಿ ಅವರು 3 ಜನ ನಮ್ಮ ಇದರಲ್ಲೇ ಇದ್ದಿದ್ದರೆ ಅಥವಾ ನಾವು ಅವ್ರು ಕೊಟ್ಟಿದ್ದರೆ ಗೆದ್ದಿದ್ದರೆ ಸೊ ಒಂದು 16-15 ಆಗ್ತಿತ್ತು, ಪೂರ್ಣ ಪ್ರಮಾಣದಲ್ಲಿ ಬರ್ಬೋದಿತ್ತು. ಅದರಲ್ಲಿ ಟಿಕೆಟ್ ಹಂಚಿಕೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ. ಬಹುಮತ ಸರ್ಕಾರ ರಾಜ್ಯದಲ್ಲಿ ಯಾವ ರೀತಿ ಇದೆ, ಕಾಂಗ್ರೆಸ್ಸು JDS ಮತ್ತು BSP, ಆ ಪ್ರಕಾರ ಇಲ್ಲೂ ಕೂಡ ನಾವು ಅವ್ರ ಜೊತೆ ಮಾತನಾಡಿ ಇಲ್ಲೂ ಕೂಡ ಈಗೇನಾದ್ರು ಒಂದು